ಹೋರಾಟ ಮಾಡ್ತಾ ಧರಣಿನ ಕೂತಿದ್ದಾರೆ. ಆ ಒಂದು ಧರಣಿಗೆ ಜಯ ಕರ್ನಾಟಕ ಜನಪರ ವೇದಿಕೆ ಯುವ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಗುಣರಂಜನ್ ಶೆಟ್ಟರ ಆದೇಶದ ಮೇರೆಗೆ ಇವತ್ತು ಬೆಂಗಳೂರಿಂದ ನಾವು ಕೂಡ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಸೇರಿ ಏನು ಒಂದು ಕರ್ನಾಟಕದ ಸ್ವತ್ತಾದಂಥ ಕಾವೇರಿ ನೀರಿನ ತಮಿಳುನಾಡಿಗೆ ಯಥೇಚ್ಛವಾಗಿ ಇಲ್ಲಿ ಮಳೆ ಇಲ್ಲದೆ ರೈತರಿಗೆ ನೀರಿಲ್ಲದೆ ಇಷ್ಟು ಬರಗಾಲ ಬಂದಾಗೂ ಕೂಡ ಅತಿ ಹೆಚ್ಚಿನ 5000 ಕ್ಯುಸಿಕ್ ನೀರನ್ನು ಬಿಡಬೇಕು ಅಂತೇಳಿ ಏನು ಆದೇಶನ ಹೊರಡಿಸ್ತದೆ ಸಮಿತಿಗಳು, ಅದನ್ನು ವಿರೋಧಿಸಿ ನಾವು ಕೂಡ ಧ್ವನಿ ಎತ್ತಬೇಕಾಗ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ನೀರು ಬಿಡಬಾರ್ದು. ಯಾಕೆಂದರೆ ಹಿಂದೆ ಅವರು ಬಿಡೋವಂಥ ಸಮಯದಲ್ಲಿ ಯಥೇಚ್ಛವಾಗಿ ಸುಭಿಕ್ಷವು ಮಳೆಗಳಾಗ್ತಿತ್ತು. ಇವತ್ತು ಮಳೆ ಇಲ್ಲದೆ ಕುಡಿಯೋದಕ್ಕೆ ನೀರಿಲ್ಲದೆ ಬೆಂಗಳೂರಲ್ಲಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲದೇ ತುಂಬ ತೊಂದರೆ ಸಿಗಾಕ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ತಾವು ನೀರು ಬಿಡೋದೇ ಆದರೆ ಏನು ಇವತ್ತು ಸಂಪರ್ಕ ಮಾಡುವಂತ ವಾಲ್ ಏನಿದೆ ಅದನ್ನ ಬಂದ್ ಮಾಡುವಂತ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.